ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಇದು ಲಾಸ್ಟ್ ವೀಡಿಯೋನ ಕಂಟಿನ್ಯೂಯೇಷನ್ ನಾನು ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಹಬ್ಬದ ದಿನ ನಾವು ಶಾಪಿಂಗ್ ಹೋಗಿದ್ವಿ. ಅವತ್ತಿನ ದಿನ ರಾತ್ರಿ ತಮ್ಮನ ಮನೆಗೆ ಬಂದಿದ್ವಿ. ರಾತ್ರಿ ಊಟಕ್ಕೆ ಅಂದರೆ ಡಿನ್ನರ್ಗೆ ಇನ್ವೈಟ್ ಮಾಡಿದರು. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಪಾಪುನ ಇನ್ವೈಟ್ ಮಾಡ್ತಿದ್ಲು, ನೀವೇ ನೋಡಿದ್ದೀರಾ. ಆ ತಿಂಡಿ ಮಾಡ್ತೀನಿ, ಈ ಅಡುಗೆ ಮಾಡ್ತೀನಿ, ಬನ್ನಿ ನಮ್ಮ ಮನೆಗೆ ಅಂತ ಕೂಗ್ತಾಯಿದ್ಲು. ಹಾಗಾಗಿ ಇವತ್ತು ಎಲ್ಲರೂ ಒಟ್ಟಿಗೆ ಅಪ್ಪ ಅಮ್ಮನ ಕರ್ಕೊಂಡು ತಮ್ಮನ ಮನೆಗೆ ಬಂದಿದ್ದೀವಿ ಡಿನ್ನರ್ಗೋಸ್ಕರ. ಬರ್ಫಿ ಮನೆಯಲ್ಲಿ ಒಂದು ಪುಟ್ಟು ಮಗು ಇದ್ರೆ ಎಲ್ಲಾರ ಗಮನ ಆ ಮಗು ಮೇಲೆ ಇರುತ್ತೆ. ಅದೇ ರೀತಿನೇ ನಾನು ಎಲ್ಲ ವೀಡಿಯೋದಲ್ಲೂ ಜಾಸ್ತಿ ಅವಳನ್ನ ಮಾತಾಡ್ಸೋದಕ್ಕೆ ಕಾರಣ ಏನಂತಂದರೆ, ಪುಟ್ಟ ಮಕ್ಕಳಿರುವಾಗ ಅವರೆಲ್ಲ ಎಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ಅದನ್ನೆಲ್ಲ ನಾವು ಮಿಸ್ ಮಾಡ್ಕೋಬಾರ್ದು, ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತನೋ ಕಾರಣಕ್ಕೆ ಅವಳನ್ನ ಜಾಸ್ತಿ ಮಾತಾಡಿಸ್ತೀನಿ, ಅವಳನ್ನ ಜಾಸ್ತಿ ತೋರಿಸ್ತೀನಿ. ಆದರೆ ಒಬ್ಬರು ಕಮೆಂಟ್ ಮಾಡಿದರೆ, ನೀವು ಯಾಕೆ ಅದು ಒಂದೇ ಮಗುನ ಜಾಸ್ತಿ ಏನು ಗಮನ ಕೊಡ್ತಿದ್ರೆ, ಇನ್ನೊಬ್ಬ ಅವ್ರ ಅಣ್ಣ ಕೂಡ ಇದ್ದಾನೆ, ಅವನಲ್ಲೂ ಸಾಕಷ್ಟು ಟ್ಯಾಲೆಂಟ್ ಇರುತ್ತಲ್ವಾ, ಅವನು ನೀವು ಮಾತಾಡಿಸ್ಬೇಕಾಗಿತ್ತಲ್ಲ, ಅವ್ನ ಯಾಕೆ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರಿ. ಖಂಡಿತ ನಾನು ಯಾರನ್ನೂ ನೆಗ್ಲೆಕ್ಟ್ ಮಾಡಿಲ್ಲ. ಮಕ್ಕಳಂತಂದರೆ ಎಲ್ಲರೂ ಒಂದೇ, ದೊಡ್ಡವರು ಚಿಕ್ಕವರು, ಅದರಲ್ಲಿ ಆ ಮಗು ಬೇರೆ ಈ ಮಗು ಬೇರೆ ಅಂತ ಯಾವುದು ಭೇದ ಭಾವ ಮಾಡಿಲ್ಲ. ಇವತ್ತು ನೋಡಿ, ಈ ವಿಡಿಯೋ ಎಲ್ಲ ಮಾಡಿರೋದು ಗುರುಪ್ರೀತ್, ಅವನಲ್ಲೂ ಸಾಕಷ್ಟು ಟ್ಯಾಲೆಂಟ್ ಇದೆ. ಬಟ್ ಆ ಮಗು, ಸಣ್ಣ ಮಗು ಮಾತಾಡೋದು ನೋಡಿದೆ ಎಷ್ಟು ಚೆನ್ನಾಗಿರುತ್ತಲ್ವ. ನಿಮ್ಮೆಲ್ಲ ಎಷ್ಟೋ ಜನ ಹೇಳ್ತಿರ್ತೀರ ಪಾಪುನ ಪ್ರತಿದಿನ ಮಾತಾಡಿಸಿ ಅಂತ. ಆ ಮಕ್ಕಳು ಮುದ್ದಾದ ಮಾತನ್ನು ಕೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಯೂಟ್ಯೂಬ್ ಚಾನಲಲ್ಲಿ ನನಗೆ ಅದು ಸಿಗುತ್ತೆ, ನಾನು ನೋಡಬೇಕು ಅಂತ ಅನಿಸಿದಾಗ ನಾವು ಯಾವತ್ತಾದ್ರೂ ಒಂದಿನ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಾವು ಕಾರಣಕ್ಕೋಸ್ಕರ ನಾನು ಹೆಚ್ಚಾಗಿ ಪಾಪುನ ಮಾತಾಡಿಸ್ತಾ ಇದ್ದೆ ಅಷ್ಟೇ ಹೊರತು, ಈ ಮಗು ಬೇರೆ ಆ ಮಗು ಬೇರೆ ಅಂತ ಅನ್ನೋ ಭೇದ ಭಾವ ಖಂಡಿತ ಇಲ್ಲ. ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ನೋಡಿ, ಇದು ಇದೆಲ್ಲ ಗುರುಪ್ರೀತೆ ಮಾಡಿರೋದು. ಸೊ ಅವನು ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ. ಆದರೆ ವಿಡಿಯೋದಲ್ಲಿ ಜಾಸ್ತಿ ಅವನು ಮಾತಾಡಲ್ಲ, ಇದು ಹೆಚ್ಚು ಮಾತಾಡುತ್ತೆ ಅಷ್ಟೇ ವ್ಯತ್ಯಾಸ. ತಮ್ಮನ ಮನೆ ಇರೋದು 3ನೇ ಫ್ಲೋರಲ್ಲಿ, ಸಿಂಗಲ್ ಬೆಡ್ರೂಮ್ ಆಗಿದ್ರು ಮುಂದೆಗಡೆ ಮನೆ ಮುಂದೆ ತುಂಬ ಚೆನ್ನಾಗಿ ಜಾಗ ಇದೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ. ಹಾಗೆ ಸೇಫ್ಟಿ ಕೂಡ ಇರೋದ್ರಿಂದ ಮಕ್ಕಳು ಆರಾಮಾಗಿ ಆಟ ಆಡ್ಕೋಬೋದು. ಇಲ್ಲೇ ಗಾಳಿ ತುಂಬ ಚೆನ್ನಾಗಿ ಬೀಸ್ತಿತ್ತು ಅಂತ ಕಾರಣಕ್ಕೆ ಎಲ್ಲರೂ ಹೊರಗಡೆ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಹಾಗೆ ಇವತ್ತಿನ ಡಿನ್ನರ್ ಸ್ಪೆಷಲ್ ರೆಸಿಪಿ ಅಂತ ಹೇಳಬೇಕು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ. ಅದರಲ್ಲೂ ಮೊಸರನ್ನ ಮತ್ತು ಪುಳಿಯೋಗರೆ ಮಾಡಿದರು, ಜೊತೆಗೆ ಕೋಕೋನಟ್ ಬರ್ಫಿ, ಕೊಬ್ಬರಿ ಮಿಠಾಯಿ ಮತ್ತು ಮಸಾಲೆ ವಡೆ ಮಾಡಿದರು. ಶ್ವೇತಾ ಪುಳಿಯೋಗರೆ ಮತ್ತು ಬರ್ಫಿ ತುಂಬ ಚೆನ್ನಾಗಿ ಮಾಡ್ತಾರೆ. ಖಂಡಿತ ಇವತ್ತಾದ್ರೂ ಒಂದಿನ ರೆಸಿಪಿ ಶೇರ್ ಮಾಡ್ತೀನಿ. ನಾವು ಬರೋಷ್ಟರಲ್ಲಾಗಲೇ ಅಡುಗೆ ಮಾಡಿಬಿಟ್ಟಿದ್ದರಿಂದ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಶ್ವೇತಂದು ಪಾರ್ಲರ್ ಇರೋದ್ರಿಂದ ಯಾವಾಗಾದ್ರೂ ಫ್ರೀ ಇದ್ದಾಗ ಖಂಡಿತ ಅವ್ರ ಕೈನಲ್ಲೇ ಈ ಎರಡು ರೆಸಿಪೀಸ್ನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇದು ನೆಕ್ಸ್ಟ್ ಡೇ. ನಾನು ಟೆರೆಸಲ್ಲಿ ಒಂದು ಈರುಳ್ಳಿ ಹಾಕಿರೋದನ್ನ ನಿಮಗೆ ತೋರಿಸಿದ್ದೆ, ಮೊಳಕೆ ಬಂದಿರೋವಂಥ ಈರುಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರಿಂಗ್ ಆನಿಯನ್ ಬೆಳೆದಿದೆ. ಒಂದೇ ಒಂದು ಈರುಳ್ಳಿಯಿಂದ ಎಷ್ಟೊಂದು ಸ್ಪ್ರಿಂಗ್ ಆನಿಯನ್ ನಾವು ಬೆಳೆಸ್ಕೋಬೋದು. ಇನ್ನೂ ಸ್ವಲ್ಪ ದಿನ ಬಿಟ್ಟಿದ್ರೆ ಇದು ಬಾಡೋಗ್ತಾ ಇತ್ತು ಅನ್ನೋ ಕಾರಣಕ್ಕೆ ಇದನ್ನು ಕಿತ್ಕೊಂಡು ಬಂದು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೋತೀನಿ. ಬೇಕಂದಾಗ ನಾವು ರೆಸಿಪೀಸ್ಗೆ ಉಪಯೋಗಿಸ್ಕೋಬೋದು. ಹಾಗೆ ಇನ್ನೊಂದು 3-4 ಈರುಳ್ಳಿ ಮೊಳಕೆ ಬರೋ ಥರ ಆಗಿತ್ತು, ಅದನ್ನು ತೊಗೊಂಡೋಗಿ ಮತ್ತೆ ಅದೇ ಪಾಟಲ್ಲಿ ಹಾಕಿ ಬಂದಿದ್ದೀನಿ. ಈ ಥರ ನಾವು ಮೊಳಕೆ ಬರ್ತಾ ಇದೆ ಅಂತನೋ ಒಂದು ಈರುಳ್ಳಿನ ತೊಗೊಂಡು ಹೋಗಿ ಒಂದು ಪಾಟಲ್ಲಿ ಹಾಕಿದ್ರೆ ಸ್ಪ್ರಿಂಗ್ ಆನಿಯನ್ ನಾವು ಮನೇಲಿ ಬೆಳೆಸ್ಕೋಬೋದು. ಸುಮಾರು 1 ತಿಂಗಳಾಗಿತ್ತು ಅನಿಸುತ್ತೆ ನಾನು ಇದನ್ನು ಹಾಕಿ, 1 ತಿಂಗಳಲ್ಲಿ ನಮಗಿದು ಸ್ಪ್ರಿಂಗ್ ಆನಿಯನ್ ರೆಡಿಯಾಗಿದೆ. ಇದನ್ನು ನಾನು ಯೂಶ್ವಲಿ ಫ್ರೈಡ್ ರೈಸ್ಗೆ, ಹಾಗೆ ಆಮ್ಲೆಟ್ ಮಾಡುವಂಥ ಟೈಮಲ್ಲಿ, ಅಥವಾ ಏನು ಹೇಳ್ತಾರೆ ಗೋಬಿ ಮಂಚೂರಿಯನ್ ಮಾಡಿದಾಗ, ಇಂಥದಕ್ಕೆಲ್ಲ ನಾನು ಉಪಯೋಗಿಸ್ಕೋತೀನಿ. ಇವತ್ತು ಅದೇ ರೆಸಿಪಿ ಮಾಡುವಂಥ ಪ್ಲ್ಯಾನ್ ಇದ್ದಿದ್ದರಿಂದ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಮ್ಮನಿಗೆ ತುಂಬ ಇಷ್ಟ, ಅದರಲ್ಲೂ ಏನು ಹೇಳ್ತಾರೆ ಗೋಬಿ ಮಂಚೂರಿಯನ್, ಅವರೆಲ್ಲೂ ಸ್ಟ್ರೀಟ್ ಫುಡ್ ತಿನ್ನೋಕ್ಕೆ ಹೋಗಲ್ಲ. ಸೊ ಅಪ್ಪ ಅಮ್ಮ ಬಂದಿದ್ದರಿಂದ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಈ ರೆಸಿಪಿ ಮಾಡ್ತಾ ಇದ್ದೀನಿ. ಸಣ್ಣದೊಂದು ಗೋಬಿ ಇತ್ತು, ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಟೈಮ್ ಕೂಡ ಕಡಿಮೆ ಇದ್ದಿದ್ದರಿಂದ ಸಾಯಂಕಾಲ ಟೀ ಟೈಮ್ ಅಷ್ಟೊತ್ತಿಗೆ ನಾನು ಇದನ್ನು ರೆಡಿ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ಇದಕ್ಕೆ ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಏನು ಹೇಳ್ತಾರೆ ಸಣ್ಣ ಸಣ್ಣ ನೆಲ್ಲಿಕಾಯಿ ತಪ್ಪ ಕಟ್ ಮಾಡಿ ಮೊದಲು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಮ್ಯಾರಿನೇಷನ್ಗೋಸ್ಕರ 4 ಸ್ಪೂನಷ್ಟು ಮೈದಾ, 4 ಸ್ಪೂನಷ್ಟು ಕಾರ್ನ್ಫ್ಲವರ್, 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರಕ್ಕೋಸ್ಕರ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು.
ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಬೇಕಿದ್ರೆ ಹಾಕ್ಕೋಬೋದು. ನಾನು ಇಲ್ಲಿ ಕಾಳು ಮೆಣಸಿನ ಪುಡಿ ಹಾಕಿಲ್ಲ. ಇದಿಷ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಟ್ಟಿಯಾಗಿ ಇದನ್ನು ಬ್ಯಾಟರ್ನ ಕಲಸಿ ರೆಡಿ ಮಾಡ್ಕೋಬೇಕು. ಸೊ ನೀರಂಗೆ ಆಗಿಬಿಟ್ರೆ ನಮಗಿದು ಮತ್ತೆ ಪಕೋಡ ರೀತಿ ಕರಿಯೋದ್ರಿಂದ ಅದ್ರ ಮೇಲೆ ಕೋಟಿಂಗ್ ನಿಲ್ಲಲ್ಲ. ಏನು ಗೋಬಿ ಮೇಲೆ ಕೋಟಿಂಗ್ ನಿಲ್ಲೋ ಹಾಗೆ ನಾವು ಇದನ್ನು ಗಟ್ಟಿಯಾಗಿನೇ ಕಲಸ್ಕೋಬೇಕು. ಚೆನ್ನಾಗಿ ಇದನ್ನು ಗಂಟಿಲ್ದಂಗೆ ಕಲಸ್ಕೊಂಡ ನಂತರ ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಿರೋವಂಥ ಗೋಬಿ ಎಲ್ಲ ಹಾಕಿ ಕಲಸ್ಬಿಟ್ಟು 10 ನಿಮಿಷ ನಾನು ಇದನ್ನು ಬಿಟ್ಬಿಡ್ತೀನಿ. ಮನೇಲಿ ನಾವು ಎಷ್ಟೇ ಥರದ ತಿಂಡಿಗಳನ್ನ ಮಾಡಿಕೊಟ್ರು ಕೆಲವು ಸತಿ ಮಕ್ಕಳಿಗೆ ಹೊರಗಡೆ ಫುಡ್ಡು ಅಥವಾ ಸ್ಟ್ರೀಟ್ ಫುಡ್ಡೇ ಜಾಸ್ತಿ ಇಷ್ಟ ಆಗುತ್ತೆ. ಆದರೆ ನಮ್ಮ ಮನೆಯಲ್ಲಿ ಸ್ಟ್ರಿಕ್ಟಾಗಿ ನಾನು ಹೇಳಿರೋ ಕಾರಣ ಏನಂತಂದರೆ ಈ ಗೋಬಿ ಮಂಚೂರಿಯನ್ ಮಾತ್ರ ಹೊರಗಡೆ ತಿನ್ನಲೇಬಾರ್ದು ಅಂತ. ಯೂಶ್ವಲಿ ನಾವು ಎಲ್ಲ ಥರ ತರಕಾರಿ ತೊಗೊಳ್ಳೋವಂಥ ಟೈಮಲ್ಲಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ತೊಗೋತೀವಿ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅಂತ. ಆದರೆ ಗೋಬಿನಲ್ಲಿ ಮಾತ್ರ ಖಂಡಿತ ನಾವು ಎಷ್ಟೇ ಅಬ್ಸರ್ವ್ ಮಾಡಿ ತೊಗೊಂಡ್ರು ಕೂಡ ಅದರಲ್ಲಿ ಹುಳು ಇದ್ದೇ ಇರುತ್ತೆ. ಸೊ ಅದನ್ನು ಫಸ್ಟು ಚೆನ್ನಾಗಿ ಬಿಸಿನಲ್ಲಿ ತೊಳೆದು ನಂತರ ಅದನ್ನು ಕ್ಲೀನ್ ಮಾಡಿ ಗೋಬಿ ಮಂಚೂರಿಯನ್ ಮಾಡಿದಾಗ ಅದರ ರುಚಿ ಚೆನ್ನಾಗಿರುತ್ತೆ. ಆದರೆ ಸ್ಟ್ರೀಟ್ ಫುಡ್ ಮಾಡುವಂಥ ಟೈಮಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಫಾಲೋ ಮಾಡ್ತಾರೆ ಆ ಒಂದು ವಿಧಾನನ ನಂಗೆ ಗೊತ್ತಿಲ್ಲ. ಹಾಗಾಗಿ ಮಕ್ಕಳಿಗೆ ನಾನು ಸ್ಟ್ರಿಕ್ಟಾಗಿ ಹೇಳಿರೋದು ನೀವು ಯಾವಾಗ ಬೇಕಾದ್ರೂ ಗೋಬಿ ಮಂಚೂರಿಯನ್ ಕೇಳಿ ನಾನು ಮಾಡ್ಕೊಡ್ತೀನಿ, ಆದರೆ ಹೊರಗಡೆ ಮಾತ್ರ ತಿನ್ನಬಾರ್ದು ಅಂತ ಹೇಳಿದ್ದೀನಿ. ಮೇಯ್ನ್ಲಿ ಅದಕ್ಕೆ ಫುಡ್ ಕಲರ್ ಜೊತೆಗೆ ಏನು ಹೇಳ್ತಾರೆ ಪದೇ ಪದೇ ಯೂಸ್ ಮಾಡಿರುವಂಥ ಎಣ್ಣೆ ಜೊತೆಗೆ ಗೋಬಿ ಕ್ಲೀನ್ ಮಾಡದೆ ಬಳಸೋ ಅಂಥ ವಿಧಾನ ಇದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಗೋಬಿ ಮಂಚೂರಿ ನಾನು ಮನೇಲೇ ಮಾಡ್ತಿರ್ತೀನಿ. ಹಾಗೆ ಲಾಸ್ಟಲ್ಲಿ ಇದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕಿ ಕಲಸಿಟ್ಟಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಹಾಗೆ ಕರೆದಾಗ ಗರಿಗರಿಯಾಗಿರುತ್ತೆ. ಗೋಬಿ ಮಂಚೂರಿಯನ್ ತಕ್ಷಣವೇ ಮಾಡಿ ನಾವು ತಿಂದಾಗ ಆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಅಮ್ಮಂಗೆ ಗೋಬಿ ಮಂಚೂರಿಯನ್ ತುಂಬ ಇಷ್ಟ. ಎಷ್ಟೋ ಸರ್ತಿ ಫೋನ್ ಮಾಡಿ ರೆಸಿಪಿ ಕೇಳ್ತಾರೆ, ಹೇಳಿದ್ಮೇಲೆ ಮಾಡೋಕ್ಕೋಗಲ್ಲ. ಯಾಕಂದರೆ ಇದಕ್ಕೆ ಕೆಲವು ಸಾಸ್ಗಳೆಲ್ಲ ಬೇಕಾಗುತ್ತೆ. ಆ ಸಾಸ್ ಎಲ್ಲ ಇದ್ದರೆ ಮಾತ್ರ ನಾವು ಗೋಬಿ ಮಂಚೂರಿಯನ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಬಂದಾಗ ಕೇಳಿ ಮಾಡಿಸ್ಕೋತಾರೆ. ಓಕೆ, ಗೋಬಿ ನಾವು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಮೇಲ್ಗಡೆಯಿಂದ ಕ್ರಿಸ್ಪಿನೆಸ್ ಬರೋದ್ರ ಜೊತೆಗೆ ಒಳಗಡೆ ನಾವು ಹಾಕಿರೋಂಥ ತರಕಾರಿ ಕೂಡ ಚೆನ್ನಾಗಿ ಬೇಯಬೇಕು ಅಂದರೆ ಮೀಡಿಯಮ್ ಹೀಟಲ್ಲೇ ಬೇಯಿಸ್ಕೋಬೇಕು. ನಾನು ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಾಧ್ಯ ಆದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಳಸ್ಕೊಂಡು ನಾವು ಕಲರ್ ಹಾಕುವಂಥ ಅವಶ್ಯಕತೆಯೇ ಇರಲ್ಲ. ಗೋಬಿ ಎಲ್ಲ ಕರಿದಿದ್ದಾದ ನಂತರ ಇದಕ್ಕೊಂದು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಸಾಸ್ಗೋಸ್ಕರ ಅದೇ ಬಿಸಿ ಎಣ್ಣೆನೇ 1-2 ಟೇಬಲ್ಸ್ಪೂನಷ್ಟು ಹಾಕಿದ್ದೀನಿ. ಅದರಲ್ಲಿ 5-6 ಹೆಸರಷ್ಟು ಸಣ್ಣಗೆ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ ನಂತರ 3 ಸ್ಪೂನಷ್ಟು ಟೊಮೆಟೊ ಕೆಚಪ್, 1 ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, 1 ಸ್ಪೂನಷ್ಟು ವಿನೆಗರ್. ಈ 3 ಸಾಸ್ ಇಟ್ಕೊಂಡಿದ್ರೆ ನೀವು ಫ್ರೈಡ್ ರೈಸ್ ಮಾಡೋದಕ್ಕೆ ಹಾಗೆ ಈ ಥರದ ಏನು ಮಂಚೂರಿಯನ್ ರೆಸಿಪೀಸ್ ಮಾಡಲಿಕ್ಕೆ ನೂಡಲ್ಸ್ ಮಾಡಲಿಕ್ಕೆ ನೀವು ಉಪಯೋಗಿಸ್ಕೋಬೋದು. ಸೊ ಇದು 3 ಕೂಡ ಒಂದೇ ಪ್ಯಾಕೆಟಲ್ಲಿ ನಿಮ್ಗೆ ಸಿಗುತ್ತೆ. ಸೋಯಾ ಸಾಸ್, ಚಿಲ್ಲಿ ಸಾಸ್ ಮತ್ತು ವಿನೆಗರ್ ಆ ಥರನೂ ನಾವು ತಂದಿಟ್ಕೋಬೋದು. ಸೊ ಈ ಸಾಸ್ ಎಲ್ಲ ಹಾಕಿದ ನಂತರ ಸ್ವಲ್ಪ ರುಚಿಗೆ ಉಪ್ಪು ಹಾಕಿದ್ದೀನಿ. 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಸಾಸ್ ಒಂದೇ 1 ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕು. 1/2 ಕಪ್ಪಷ್ಟು ನೀರು ಹಾಕ್ಕೋಣ, ಅಂದರೆ ಸುಮಾರು 4-5 ಟೇಬಲ್ಸ್ಪೂನಷ್ಟು ನೀರು ಹಾಕಿದ್ದೀನಿ. ಇದು ಸಣ್ಣದಾಗಿ ಸಣ್ಣ ಊರಿನಲ್ಲಿ ಕುದಿಯೋ ಅಷ್ಟೊತ್ತಿಗೆ 1 ಸ್ಪೂನಷ್ಟು ಕಾರ್ನ್ಫ್ಲವರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಈ ಕಾರ್ನ್ಫ್ಲವರ್ ಹಾಕೋದ್ರಿಂದ ಸಾಸ್ ಸ್ವಲ್ಪ ಗಟ್ಟಿಯಾಗುತ್ತೆ. ನಾವು ಕರೆದಿಟ್ಟಿರೋವಂಥ ಗೋಬಿ ಇದಕ್ಕೆ ಹಾಕಿದ ಕೂಡಲೇ ಇದೆಲ್ಲ ಸಾಸ್ ಗೋಬಿಗೆ ಅಂಟ್ಕೊಳ್ಳುತ್ತೆ. ನಾವು ತಿನ್ನೋವಂಥ ಟೈಮಲ್ಲಿ ಈ ಎಲ್ಲ ಸಾಸ್ದು ಟೇಸ್ಟ್ ನಮಗೆ ಗೋಬಿಗೆ ಸಿಗುತ್ತೆ. ಸೊ ಇಷ್ಟೇ, ಇದು ಗಟ್ಟಿಯಾದ ನಂತರ ಕರೆದಿಟ್ಟಿರೋವಂಥ ಗೋಬಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗೋಬಿ ಮಂಚೂರಿಯನ್ ರೆಡಿಯಾಗುತ್ತೆ. ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ ಮೇಲಿಂದ ಸಣ್ಣದಾಗಿ ಕಟ್ ಮಾಡಿರೋವಂಥ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪಿನ ಎಳೆ ಕಡ್ಡಿ ಏನು ಬರುತ್ತೆ ಅದನ್ನು ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಮೇಲಿಂದ ಡೆಕೋರೇಷನ್ಗೆ ಹಾಕ್ಕೋಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ವಾ, ಸ್ಟ್ರೀಟ್ ಸೈಡ್ ಗೋಬಿ ಮಂಚೂರಿಯನ್ ರೆಸಿಪಿ ಮನೇಲೇ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಗೋಬಿಯಿಂದನೇ ಅಷ್ಟೇ ಅಲ್ಲ, ನಾವು ಬೇರೆ ಬೇರೆ ತರಕಾರಿಗಳನ್ನು ಮಿಕ್ಸ್ ವೆಜಿಟೇಬಲ್ಸಿಂದ, ಪನ್ನೀರಿಂದ, ಹಾಗೆ ಏನು ಹೇಳ್ತಾರೆ ಮಶ್ರೂಮಿಂದ, ಬೇಬಿ ಕಾರ್ನಿಂದ, ಸ್ವೀಟ್ ಕಾರ್ನಿಂದ ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಮಂಚೂರಿಯನ್ ರೆಸಿಪಿ ಸೇಮ್ ಇದೇ ರೀತಿಯೇ ನೀವು ಕೂಡ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ಈ ಸಾರ್ತಿ ದೀಪಾವಳಿಗೆ ನನಗೆ ಸಿಕ್ಕಿರುವಂಥ ಗಿಫ್ಟ್ ವಾಷಿಂಗ್ ಮಿಷಿನ್. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದಂಗೆ ಏನೋ ಒಬ್ಬರು ಗೆಸ್ ಮಾಡಿ ಹೇಳಿದ್ರಿ, ಮೇ ಬಿ ವಾಷಿಂಗ್ ಮಿಷಿನ್ ಅಂತ. ಖಂಡಿತ, ನನ್ನ ಹತ್ರ ಇದ್ದಂಥ ಹಳೆ ವಾಷಿಂಗ್ ಮಿಷಿನ್ ಸ್ಯಾಮ್ಸಂಗ್ ಕಂಪ್ನಿಯದು, ಸುಮಾರು ವರ್ಷ ಉಪಯೋಗಿಸಿದ ಮೇಲೆ ಅದು ರೀಸೆಂಟಾಗಿ ಹಾಳಾಯಿತು. ಅದನ್ನು ರಿಪೇರಿ ಮಾಡಲಿಕ್ಕೆ 2,000 ನಾನು ಪ್ರತಿ 2-3 ತಿಂಗಳಿಗೆ ಒಂದು ಸತಿ ಖರ್ಚು ಮಾಡ್ತಿದ್ದೆ. ಅದ್ರ ಬದಲಾಗಿ ಒಂದು ಹೊಸ ವಾಷಿಂಗ್ ಮಿಷಿನ್ನ ಯಾಕೆ ತೊಗೋಬಾರ್ದು ಅಂತ ಅನ್ಕೋತಾ ಇದ್ದಾಗ ಹಸ್ಬೆಂಡ್ ಈ ದೀಪಾವಳಿ ಆಫರಲ್ಲಿ ಸಿಗುವಂಥ ಈ ವಾಷಿಂಗ್ ಮಿಷಿನ್ನ ನನಗೆ ಕೊಡಿಸಿದ್ರು. ಇದು ಗೋದ್ರೇಜ್ ಕಂಪ್ನಿಯದ್ದು. ಲಿಕ್ವಿಡ್ ಹಾಕೊಂಡು ಯೂಸ್ ಮಾಡಿ ಮಿಷಿನ್ ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ. ಲಿಕ್ವಿಡ್ ಯೂಸ್ ಮಾಡಬೇಕಾ? ಲಿಕ್ವಿಡ್ ಯೂಸ್ ಮಾಡಬೇಕು. ಇಲ್ಲಿ ಕಂಫರ್ಟ್ ಹಾಕೊಳ್ಳೋದು. ಓಕೆ, ಇಷ್ಟ ಡಬಲ್ ಕಂಫರ್ಟ್ ಹಾಕೊಳ್ಳೋದು. ಮತ್ತೆ ಇದು ಬಂದು ನಿಮ್ಗೆ 7 kg ಮಿಷಿನ್ ಅಲ್ವಾ, 7 kg ಮಿಷಿನ್ ನಿಮ್ಗೆ ಒಂದು 16 pieces ಬಟ್ಟೆ ಹಾಕೋದು, 16 pieces ಬಟ್ಟೆ ಹಾಕೊಳ್ಳಿ. ಇಲ್ಲಿ ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಇದನ್ನ ರಿಮೂವ್ ಮಾಡಿ 15 days ಒನ್ ಟೈಮ್ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಕ್ಲೀನ್ ಮಾಡ್ಬಿಟ್ಟು ಅಲ್ಲೇ ಫಿಕ್ಸ್ ಮಾಡಿ ಮತ್ತೆ. ಇದು ಈ ಕಡೆ ಇರೋದೇನು? ಅದು ನಿಮ್ಗೆ ವಾಟರ್ ಪ್ರೂಫ್ ಹಾಕೋದು. ಓಕೆ, 16 pieces ಬಟ್ಟೆ ಹಾಕಿ ಪವರ್ ಆನ್ ಮಾಡಿ. ಪವರ್ ಆನ್ ಮಾಡ್ತಿದ್ದಂಗೆ ಡೈಲಿ ಸೆಲೆಕ್ಟ್ ಆಗುತ್ತೆ. ಡೈಲಿ ಮೀನ್ಸ್ ನೀವು ಡೈಲಿ ಯೂಸ್ ಮಾಡ್ತಿರೋ ರೆಗ್ಯುಲರ್ ಬಟ್ಟೆಗಳು, ಆ ಬಟ್ಟೆಗಳು 53 minutes ತಗೊಳುತ್ತೆ. ಜಸ್ಟ್ ಸ್ಟಾರ್ಟ್ ಕೊಟ್ಟರೆ ವಾಷರ್ ಇನ್ಸ್ ಸ್ಪಿನ್ 3 ಆಟೋಮೆಟಿಕ್ ಅದರಲ್ಲಿ ಆಗುತ್ತೆ. ಓಕೆನಾ? ಇದೇ ಬಟನ್ ಪಾಸು. ಹೆವಿ ಅಂದರೆ ಬೆಡ್ಶೀಟು, ಜೀನ್ಸ್ ಪ್ಯಾಂಟು, ಬ್ಲ್ಯಾಂಕೆಟ್ಸು. ದೊಡ್ಡ ಬೆಡ್ಶೀಟ್ ಆದರೆ 1-2 ಹಾಕೊಳ್ಳಿ, ಚಿಕ್ಕವಾದ 2-3 ಹಾಕೊಳ್ಳಿ. ಬರೀ ಜೀನ್ಸ್ ಪ್ಯಾಂಟ್ ಆದರೆ ಒಂದು 6 pieces ಹಾಕೊಳ್ಳಿ. ಸ್ಟಾರ್ಟ್ 60 minutes ತಗೊಳುತ್ತೆ ಸ್ಟಾರ್ಟ್ ಕೊಡೋದು. ಅದು ಡೆಲಿಕೇಟ್ಸ್ ಅಂದರೆ ವರ್ಕ್ ಸ್ಯಾರಿಗಳು, ವರ್ಕ್ ಸ್ಯಾರಿಗಳು 39 minutes ತಗೊಳುತ್ತೆ. ವರ್ಕ್ ಸ್ಯಾರಿಗಳು, ವರ್ಕ್ ಡ್ರೆಸ್ಗಳು ಅದರ ತಗೊಳ್ಳೋದು ಸಪ್ರೇಟು, 39 minutes ತಗೊಳುತ್ತೆ ಸ್ಟಾರ್ಟ್ ಕೊಡೋದು. ವೈಟ್ ಬಟ್ಟೆಗಳು ಅಂದರೆ ಬರೀ ಸಪ್ರೇಟ್ ವೈಟ್ ಬಟ್ಟೆಗಳು ಹಾಕೋತೀವಿ ಅಂದರೆ 60 minutes ತಗೊಳುತ್ತೆ ಸ್ಟಾರ್ಟ್ ಕೊಡೋದು. ಉಲನ್ ಅಂದರೆ ನಿಮಗೆ ಸ್ಮೂತ್ ಬಟ್ಟೆಗಳು, ಸ್ವೆಟರ್ಸು ಆ ಥರದ್ದೆಲ್ಲ ಹಾಕೋತಿರಲ್ಲ, ಅದರ ಉಲನ್ ಆಪ್ಷನ್ ಸೆಲೆಕ್ಟ್ ಮಾಡಿ 38 minutes ತಗೊಳುತ್ತೆ ಸ್ಟಾರ್ಟ್ ಕೊಡಿ. ಟೆಪ್ಲಿನ್ ಅಂದರೆ ಡ್ರಮ್ ಕ್ಲೀನಿಂಗ್ ಪೌಡರ್ ಬರುತ್ತೆ, ಕ್ಲೀನಿಂಗ್ ಪೌಡರ್ ತೋರಿಸ್ತೀವಿ. ಆ ಕ್ಲೀನಿಂಗ್ ಪೌಡರ್ನ 30 hours ಮಂತ್ಲಿ ಒನ್ ಟೈಮ್ ಹಾಕೊಂಡು ಕ್ಲೀನ್ ಮಾಡ್ಕೊಬೇಕು. ಕ್ಲೀನಿಂಗ್ ಪೌಡರ್ನ 24 minutes ತಗೊಳ್ತೀವಿ. ಮತ್ತೆ ಇದು ಜಮ್ ಶೀಲ್ಡ್ ಆಪ್ಷನ್ ಇದೆಯಲ್ಲ, ಜಮ್ ಶೀಲ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ಹಾಟ್ ವಾಟರ್ ಅಂದ್ರೆ ಬಿಸಿನೀರಲ್ಲಿ ವಾಶ್ ಆಗುತ್ತೆ. ಜಮ್ ಶೀಲ್ಡ್ ಆಪ್ಷನ್ ತಗೊಂಡ್ರೆ 59 minutes ತಗೊಳ್ಳಿ. ಎಲ್ಲದಕ್ಕೂ ಬಿಸಿನೀರಲ್ಲಿ ನಾವು ವಾಶ್ ಮಾಡೋ ಇದೆಯಾ? ಕೆಲವೊಂದ್ರಲ್ಲಿ ಮಾತ್ರ ತೋರಿಸ್ತೀನಿ ಅದು. ಇದು ಜಮ್ ಶೀಲ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಅದು ಹಾಟ್ ವಾಟರ್ ಅಲ್ಲಿ ಕಂಪಲ್ಸರಿ ಹಾಟ್ ವಾಟರ್ ಅಲ್ಲಿ ವಾಶ್ ಆಗುತ್ತೆ. ಓಕೆನಾ? ಇದು ಬಂದು ನಿಮ್ಗೆ ಅರ್ಧ ಆಯ್ತಲ್ಲ, ಇಲ್ಲಿದೆ ನೋಡಿ, ಇದು ಬಟನ್ ಬ್ಲಿಂಕ್ ಆಗ್ತಿದ್ಯಲ್ಲ, ಇದು ರೈಟು, ಇದು ಲೆಫ್ಟು, ಇದು ಕಸ್ಟಮೈಸ್ಡ್ ಬಟನ್, ಇದು ರೈಟು ಲೆಫ್ಟ್ ಮಾಡ್ಕೋಬಹುದು ಇದೆ. ಓಕೆನಾ? ಅದೇ ತರನೇ ನಿಮ್ಗೆ ಡೈಲಿ ಆಪ್ಷನ್ ಬರ್ತೀರ, ಡೈಲಿ ಆಪ್ಷನ್ ಅಲ್ಲಿ ಇದು ಬಂದು ವಾಟರ್ ಲೆವೆಲ್, ಇದು ಬಂದು ವಾಟರ್ ನಾರ್ಮಲ್ ವಾಮು ಆಟೋ ಆತರ ಬರುತ್ತೆ. ಇದೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಬ್ಲಿಂಕ್ ಆಗ್ತಿದ್ಯಲ್ಲ, ಇದೇ ಬಟನ್ ಪ್ರೆಸ್ ಮಾಡಿದ್ರೆ ತಗೊಳುತ್ತೆ. ಈ ಡೈಲಿ ಆಪ್ಷನ್ ಅಲ್ಲಿ ಹಾಟ್ ಇದೆ, ಇಲ್ಲಿ ಹಾಟ್ ಸೆಲೆಕ್ಟ್ ಮಾಡಿದಾಗ ಮಾತ್ರ ಈ ಡೈಲಿ ಆಪ್ಷನ್ ಹಾಟ್ ವಾಟರ್ ಅಲ್ಲೇ ವಾಶ್ ಆಗುತ್ತೆ. ಓಕೆನಾ? ಸಪರೇಟ್ ಬೇಕಾದ್ರೆ ಇಲ್ಲಿ ಇದರಲ್ಲಿ ಕೆಲವೊಂದು ಆಪ್ಷನ್ ಇರಲ್ಲ, ಕೆಲವೊಂದು ಆಪ್ಷನ್ ಇರುತ್ತೆ, ಅದು ಸೆಟ್ ಮಾಡಿ ತೋರಿಸ್ತೀವಿ ಯಾವ ಥರ ಅಂತೇಳಿ. ಡೈಲಿ ಇಲ್ಲಿ ಹಾಟ್ ವಾಟರ್ ಇದೆ. ಓಕೆನಾ? ನಿಮಗೆ ಬಂದು ಹೆವಿ ಹೆವಿಲಿ ಬಂದು ಹಾಟ್ ವಾಟರ್ ಹೆವಿಲೂ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನೀವು ವಾಶ್ ಮಾಡ್ಬೇಕಾದ್ರೆ, ಇಲ್ಲ ಅಂದರೆ ಬರೀ ವಾಮ್ ವಾಟರ್ ವಾಶ್ ಆಗುತ್ತೆ ಅಷ್ಟೇ. ಡೆಲಿಕೇಟ್ಸಲ್ಲೂ ಅಷ್ಟೇ, ಡೆಲಿಕೇಟ್ಸಿಗೆ ನೋಡಿ, ಡೆಲಿಕೇಟ್ಸಿಗೆ ಇಲ್ಲ ತಗೊಳ್ಳಲ್ಲ ಆ ಥರ. ಹೆವಿಗಿದೆ, ಡೈಲಿಗಿದೆ, ಡೈಲಿ ಮತ್ತು ಹೆವಿಗೆ ಎರಡಕ್ಕೂ ಬರುತ್ತೆ, ಡೆಲಿಕೇಟ್ಸಿಗೆ ಬರಲ್ಲ. ವೈಟ್ ಬಟ್ಟೆಗಳಿಗೂ ಬರುತ್ತೆ, ವೈಟ್ ಬಟ್ಟೆಗಳಿಗೂ ಹಾಟ್ ವಾಟರ್ ಬರುತ್ತೆ, ಮತ್ತೆ ಉಲ್ಲನ್ ಬಟ್ಟೆಗಳಿಗೂ ಬರುತ್ತೆ. ಉಲ್ಲನ್ನು ಮತ್ತೆ ಡೆಲಿಕೇಟ್ಸ್ಗೆ ಬರಲ್ಲ. ಹೆವಿ ಡೈಲಿ ವೈಟ್ಸ್ ಬಟ್ಟೆಗಳು ಸಪ್ರೇಟ್ ಹಾಕೋದು, ಪ್ಲಸ್ ಡಬ್ ಕ್ಲೀನಿಗೆ ಡ್ರಮ್ ಕ್ಲೀನಿಂಗ್ ಪೌಡರ್ ಆಗೋದು, ಪೌಡರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು. ಜಮ್ ಶೀಲ್ಡ್ ಆಪ್ಷನ್ಗೆ ಬರುತ್ತೆ ಆ ಥರ, ಅಷ್ಟು ಆಪ್ಷನ್ಗೆ ಬರುತ್ತೆ. ಮತ್ತೆ ನೀವೇನು ಅದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲ ಡೈರೆಕ್ಟ್ ಇಲ್ಲೇ ಜಿಮ್ ಶೀಲ್ಡಲ್ಲಿ ವಾಶ್ ಮಾಡ್ಕೊಬೋದು. ಇಲ್ಲಿ ಬಂದು ಡಿಲೇ ಟೈಮ್, ಸಪೋಸ್ ಹೊರಗಡೆ ಹೋಗ್ತೀರಾ ಒಂದು 2 hours ಆದ್ಮೇಲೆ ಬರ್ತೀರಾ, ಆ ಥರ 8-9 hours ವರೆಗೂ ಡಿಲೇ ಟೈಮ್. 2 hours ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕೊಟ್ಟವ್ರಿ, 2 hours ಮಿಷಿನ್ ಆನ್ ಅಲ್ಲೇ ಇರುತ್ತೆ, 2 hours ಆದ್ಮೇಲೆ ಮಿಷಿನ್ ಆನ್ ಆಗುತ್ತೆ, ಅದು ಡಿಲೇ ಟೈಮು ಆ ಥರ ಇರುತ್ತೆ. ಮತ್ತೆ ಸೋಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲಿ 38 minutes ಇದೆಯಲ್ಲ, ಸೋಕ್ 15 ಮತ್ತು 30 ಇರುತ್ತೆ. ಇಲ್ಲಿ ನಿಮಗೆ 15 ಆ್ಯಡ್ ಆಗುತ್ತಾ ಹೋಗುತ್ತೆ ಟೈಮಿಂಗ್ಸು, ಅಂದರೆ ಸೋಕ್ ಮೀನ್ಸ್ ಬಟ್ಟೆ ಹೊರಗಡೆ ಹೋಗಿರ್ತೀರಾ, ಸೋಕು 15 minutes ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು, 30 minutes ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲ ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ಆದರೂ ಇರ್ಬೋದು, ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ವಾಶ್ ಹಾಕ್ಬೋದು. ಇದು ಬಂದು ವಾಶ್ ಆಪ್ಷನು, ಇದು ಬಂದು ರಿನ್ಸ್ ಆಪ್ಷನು, ಇದು ಬಂದು ಸ್ಪಿನ್ ಆಪ್ಷನ್. ಸಪರೇಟ್ ವಾಶು, ಸಪರೇಟ್ ರಿನ್ಸು, ಸಪರೇಟ್ ಸ್ಪಿನ್ನು ಮಾಡ್ಕೋಬೋದು. ಬ್ಲಿಂಕ್ ಆಗ್ತಿದೆಯಲ್ಲ ಬಟನ್ನು, ಮುಂದೆ ಮೂವ್ ಮಾಡಿ ವಾಶು, ಇದೇ ಬಟನ್ ಪ್ರೆಸ್ ಮಾಡಿದ್ರೆ ವಾಶ್ ಆಫ್ ಆಗುತ್ತೆ. ಓನ್ಲಿ ರಿನ್ಸ್ ಸ್ಪಿನ್ ಎರಡೇ ಆಗುತ್ತೆ, ಇದೇ ಬಟನ್ ಆನು, ಇದೇ ಬಟನ್ ಆಫು. ಓಕೆನಾ? ನಿಮ್ ಸಪೋಸ್ ಏನು ಗೊತ್ತಾಗಲಿಲ್ಲ ಅಂದ್ರೆ ಪವರ್ ಬಟನ್ ಆಫ್ ಮಾಡಿ ಆನ್ ಮಾಡಿದಂಗೆ ಡೈಲಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಬಟ್ಟೆ ಎಷ್ಟಾಗ್ತೀರ ಅಂದ್ರೆ ಅದು ಆಟೋಮೆಟಿಕ್ ಆಟೋಮೆಟಿಕ್ ನೀವು ಬಟ್ಟೆ ಎಷ್ಟಾಗ್ತೀರ ಸೆನ್ಸ್ ಆಗುತ್ತೆ, ಸೆನ್ಸ್ ಆಗಿ ಎಷ್ಟು ವೈಟ್ ಇದೆ ಅನ್ನೋದು ತಗೊಳ್ಳುತ್ತದೆ. ಆ ಥರ ಇರುತ್ತೆ. ಇದು ಸಪರೇಟ್ ವಾಷರ್ ಇನ್ಸು ಸ್ಪಿನ್ ಬೇಕು ಅಂದ್ರೆ ಆಫ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಬೋದು. ಇದ್ರಲ್ಲಿ ಆಪ್ಷನ್ ಅಲ್ಲಿ ಬಂದು ಆಟೋಮೆಟಿಕ್ ಎಲ್ಲ ಅದರಲ್ಲೇ ಆಗುತ್ತೆ.
ಓಕೆನಾ ಅಷ್ಟೇ. ಬೇರೆ ಇವಾಗ ಏನಾದ್ರು ಕರೆಂಟ್ ಹೋದ್ರೆ ಇವಾಗ ಎಲ್ಲಿ ಮೋಟರ್ ರನ್ ಆಗಿ ಎಷ್ಟು ನಿಂತಿರುತ್ತೋ 5 ಮಿನಿಟ್ಸ್ ಒಳಗಡೆ ಹೋಗಿ ಬಂತು ಅಂದ್ರೆ ಆಟೋಮೆಟಿಕ್ ರನ್ ಆಗುತ್ತೆ. 5 ಮಿನಿಟ್ಸ್ ಅಬೌ ಹೋಯ್ತು ಅಂದಾಗ ಅದರಲ್ಲಿ ಮೆಮೊರಿ ಪ್ಯಾಕೇಜ್ ಇರುತ್ತೆ, ಪಿಸಿಬಿಲಿ ಇಷ್ಟು ಟೈಮಿಂಗ್ಸ್ ಅಂತ ಎಷ್ಟು ಮಿನಿಟ್ಸ್ ಇರುತ್ತೆ, ಅಷ್ಟು ಮಿನಿಟ್ಸ್ ಒಳಗಡೆ ಬಂತು ಅಂದ್ರೆ ಮಾತ್ರ ಅಲ್ಲಿಂದ ರನ್ ಆಗುತ್ತೆ, ಎಲ್ಲಿ ಪಾಸ್ ಆಗಿರುತ್ತೋ ಅಲ್ಲಿಂದ, ಇಲ್ಲ ಅಂದ್ರೆ ಆಟೋಮೆಟಿಕ್ ಮತ್ತೆ ಸ್ಟಾರ್ಟ್. ಅರ್ಧ ಗಂಟೆ ಒನ್ ಅವರ್ ಆದ್ಮೇಲೆ ಏನಾದ್ರೂ ಕರೆಂಟ್ ಬಂತು ಅಂದ್ರೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೈಕಲ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತೆ ಮಿಷಿನ್ ಶೇಕ್ ಬರಬಾರ್ದು. ಮೈನ್ ಶೇಕ್ ಬಂತು ಅಂದ್ರೆ ಪ್ರೋಗ್ರಾಮ್ ಚೇಂಜ್ ಆಗುತ್ತೆ, ಬೋರ್ಡ್ ಅಲ್ಲೇ ಪ್ರೋಗ್ರಾಮ್ ಚೇಂಜ್ ಆಗುತ್ತೆ. ನೀವು ಡೈರೆಕ್ಟ್ ರೊಟೇಟ್ ಆಗುತ್ತಲ್ಲ ಸ್ಪಿನ್ನಿ ಬಂದಾಗ, ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಡೈರೆಕ್ಟ್ ಅದೇ ವಾಶಿ ಹೋಗಿ ಮತ್ತೆ ನೀರ್ ತಗೊಳುತ್ತೆ, ಆತರ ಬರುತ್ತೆ. ಮಿಷಿನ್ ಶೇಕ್ ಆಗಬಾರ್ದು, ಲೋಡ್ ಕಡಿಮೆ ಹಾಕೊಂಡು ಮಾಡಿದ್ರೆ ಮಿಷಿನ್ ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ. ಮೇನ್ ಓವರ್ ಲೋಡ್ ಹಾಕೊಂಡು ಮಾಡಿದಷ್ಟು ಮಿಷಿನ್ ಬೇಗ ಹಾಳಾಗ್ತದೆ. ಮಿಕ್ಸ್ ಆಗ್ಬಂದ್ರೆ ಇಲ್ಲಿ ಫಿಲ್ಟರ್ ಬರುತ್ತೆ ಮೇಡಮ್, ಇಲ್ಲಿ ಫಿಲ್ಟರ್ ಹಾಕೊಂಡು ಯೂಸ್ ಮಾಡ್ಬೇಕು. ಫಿಲ್ಟರ್ ಹಾಕೊಂಡು ಯೂಸ್ ಮಾಡಿದಷ್ಟು ಮಿಷಿನ್ ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ, ಮತ್ತೆ ಡ್ರಮ್ ಕಟ್ ಆಗಲ್ಲ, ಸ್ಟೀಲ್ ಡ್ರಮ್ ಬ್ರಷ್ ಬರಲ್ಲ, ಅದು ಎಕ್ಸ್ಟ್ರಾ ಸ್ಪೇರಕ್ಕೆ ಹಾಕ್ಸ್ಕೋಬೇಕಾ, ಮತ್ತೆ ಬಟ್ಟೆಲಿ ಗಲೀಜ್ ಗಲೀಜ್ ಬರುತ್ತಲ್ಲ ಆತರ ಎಲ್ಲ ಬರಲ್ಲ. ಈ ಹೋಲ್ಸೆಲ್ಲ ಹೋಗಿ ಒಳಗಡೆ ಬ್ಲಾಕ್ ಆಗುತ್ತೆ, ನೀರು ಅಳಿಯುತ್ತಲ್ಲ ಡ್ರೈನೇಜ್ ಅಲ್ಲಿ ಒಳಗಡೆ ಕೂತ್ಕೊಳ್ಳುತ್ತೆ, ಆ ಫಿಲ್ಟರ್ ಸಾಫ್ಟ್ ಮಾಡಿ ನೀರು ಒಳಗಡೆ ಬಿಡುತ್ತೆ, ಬಟ್ಟೆ ಮುಡ್ದಾಗ ಹಾರ್ಡ್ನೆಸ್ ಬರುತ್ತಲ್ಲ ಆ ಹಾರ್ಡ್ನೆಸ್ ಎಲ್ಲ ಬರಲ್ಲ. ಓಕೆ, ಪ್ಲಸ್ ಕ್ಲೀನಿಂಗ್ ಪೌಡರ್ ಹಾಕಿದಾಗ ಇದು ಹೋಲ್ಸ್ ಇದೆಯಲ್ಲ ಬ್ಲ್ಯಾಕ್ ಆಗಲ್ಲ, ಯಾವನು ವಾಶ್ ಆ ಥರನೇ ಆಗುತ್ತೆ, ಮತ್ತು ನೀರು ಫೋರ್ಸು ಹಂಗೆ ಬರುತ್ತೆ, ಫ್ರಿಕ್ಷನ್ನು ಅಂದರೆ ನಿಮ್ಮ ಮೋಟರ್ ರೊಟೇಟಿಂಗ್ ಫ್ರಿಕ್ಷನ್ ಕಡಿಮೆ ಆಗಲ್ಲ, ಲೈಫು ಜಾಸ್ತಿ ವರ್ಷ ಬರುತ್ತೆ. ಸೊ ಡಿಯರ್ಸ್, ನಾನಿವಾಗ ತೊಗೊಂಡಿರುವಂಥ ವಾಷಿಂಗ್ ಮಿಷಿನ್ ಗೋದ್ರೇಜ್ 7.5 kg ವಾಷಿಂಗ್ ಮಿಷಿನ್. ಇದೇ ಸೇಮ್ ಪ್ರಾಡಕ್ಟ್ ನಿಮಗೆ ಅಮೆಝಾನಲ್ಲಿ ಕೂಡ ಸಿಗ್ತಾ ಇದೆ, ಅಮೆಝಾನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇದನ್ನು ಹೇಗೆ ಬಳಸಬೇಕು ಅಂತ ಕೂಡ ಅವರು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದಾರೆ, ಮೇ ಬಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರ್ಲಾ.